ಲೈಬ್ರರಿ ಅಂದರೆ ಸಾಕು ದಟ್ಟನೆ ನೆನಪಿಗೆ ಬರುವುದು ಸಾಲು ಸಾಲು ಪುಸ್ತಕಗಳು ಸರತಿ ಸಾಲಿನಲ್ಲಿ ಕುಳಿತು ಓದುವ ಓದುಗರು ಹೌದು ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಈ ಮಾದರಿ ಡಿಜಿಟಲ್ ಗ್ರಂಥಾಲಯದಲ್ಲಿ ಇಂಟರ್ನೆಟ್ ವೈಫೈ ವ್ಯವಸ್ಥೆ ಇದೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಮತ್ತು ಪರೀಕ್ಷಾರ್ಥಿಗಳಿಗೆ ಕತೆ ಕವನ ಇತ್ಯಾದಿ ಪುಸ್ತಕಗಳು ಇವೆ ಇದರ ಆಕರ್ಷಣೆ ಓದುಗರನ್ನ ಕೈಬೀಸಿ ಕರೆಯುತ್ತಿದ್ದು ನಿಜಕ್ಕೂ ಸಾರ್ವಜನಿಕರಿಗೆ ಕಲಿಕೆಗೆ ಪೂರಕ ವಾತಾವರಣ ಸೃಷ್ಟಿಸಿದೆ ಈ ಬಣ್ಣ ಬಣ್ಣದ ಚಿತ್ತಾರಗಳ ನಡುವೆ ಓದುಗರನ್ನ ಕೈಬೀಸಿ ಕರೆಯುತ್ತಿರುವ ರಾಶಿ ರಾಸ್ತಿ ಪುಸ್ತಕದ ಸಾಲು ಸಾಲದ್ದಕ್ಕೆ ಅಂತರ್ಜಾಲದಲ್ಲಿ ಬೇಕಾದದ್ದನ್ನ ತಿಳಿಯೋಕೆ ಕಂಪ್ಯೂಟರ್ಗಳು ಈ ದೃಶ್ಯಗಳು ಕಂಡುಬಂದಿದ್ದು ಸ್ವತಂತ್ರರ ನಾಡಿನಲ್ಲಿ ಡಿಜಿಟಲ್ ಗ್ರಂಥ ಮಂದಿರವಾಗಿದೆ ಈ ಬೆಳವಡಿಯ ಈ ಹೈಟೆಕ್ ಗ್ರಂಥಾಲಯ ನಿಜಕ್ಕೂ ಕೂಡ ಓದುಗರ ಕಣ್ಮನ ಸೆಳೆಯುತ್ತಿದೆ ನೂತನವಾಗಿ ಗ್ರಾಮ ಪಂಚಾಯಿತಿ ತನ್ನ ವಿಶೇಷ ಅನುದಾನದಲ್ಲಿ ಸ್ಥಳೀಯರ ಅನುಕೂಲಕ್ಕಾಗಿ ಈ ಗ್ರಂಥಾಲಯವನ್ನು ಹೈಟೆಕ್ ನಿರ್ಮಾಣ ಮಾಡಿದೆ ಈ ನೂತನ ಚ ಕಟ್ಟಡದಲ್ಲಿ ಚೊಕ್ಕದಾದ ಲೈಬ್ರರಿ ನಿರ್ಮಾಣ ಮಾಡುವ ಮೂಲಕ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಬೇಷ್ ಎನಿಸಿಕೊಂಡಿದ್ದಾರೆ ಈ ಮಾದರಿ ಗ್ರಂಥಾಲಯದಲ್ಲಿ ಸುಮಾರು ಒಂದು ಸಾವಿರಕ್ಕೂ ಅಧಿಕ ಪುಸ್ತಕಗಳನ್ನು ಸಂಗ್ರಹಿಸಿ ಇಡಲಾಗಿದೆ ಅಲ್ಲದೆ ಕತೆ ಕವನ ಕಾದಂಬರಿ ಸೇರಿ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಾಥಮಿಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾಗುವ ವಿಭಿನ್ನ ಬಗೆಯ ಪುಸ್ತಕಗಳು ಈ ಲೈಬ್ರರಿಯಲ್ಲಿವೆ ಅಲ್ಲದೆ ಸಾಹಿತ್ಯಾಸಕ್ತರನ್ನ ಈ ಹೈಟೆಕ್ ಗ್ರಂಥಾಲಯ ಕೈ ಬೀಸಿ ಕರೆದು ಓದೋಕೆ ಗಮನ ಸೆಳೆಯುತ್ತಿದೆ ಈ ಹೈಟೆಕ್ ಗ್ರಂಥಾಲಯದಲ್ಲಿ ಗ್ರಾಮ ಪಂಚಾಯಿತಿ ಸೌಲಭ್ಯದ ಜೊತೆಗೆ ಟ್ಯಾಬ್ ಕಂಪ್ಯೂಟರ್ ಸೇರಿ ಹಲವು ಬಗೆಯ ಕಲಿಕಾ ಸಾಮಗ್ರಿಗಳ ವ್ಯವಸ್ಥೆ ಇದ್ದು ಅಂತರ್ಜಾಲ ಬಳಕೆಯು ಮೂಲಕ ಕ್ಷಣಾರ್ಧದಲ್ಲಿ ಯಾವುದೇ ಮಾಹಿತಿ ಪಡೆಯಬಹುದಾಗಿದೆ ಇನ್ನು ಸೀಮಿತವಾದ ಲೈಬ್ರರಿ ಈಗ ಕಂಪ್ಯೂಟರ್ ಟ್ಯಾಬ್ ಹೊಂದಿದ್ದು ಓದುಗರಿಗೆ ಬೆರಳ ತುದಿಯಲ್ಲಿ ಉಪಯುಕ್ತ ಮಾಹಿತಿ ದೊರೆಯುತ್ತದೆ ಈ ಕುರಿತು ಗ್ರಾಮದ ಓದುಗರು ನಮ್ಮೂರಿನ ಗ್ರಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತ್ಯಂತ ಸಹಕಾರಿಯಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಒಟ್ಟಾರೆ ರಾಜ್ಯದಲ್ಲಿ ಗ್ರಂಥಾಲಯಗಳಿಂದ ಅದೆಷ್ಟೋ ಹಳ್ಳಿಗಳು ವಂಚಿತವಾಗಿವೆ ಇನ್ನೂ ಕೆಲವು ಕಡೆ ಗ್ರಂಥಾಲಯಗಳು ಬೇಕಾ ಬಿಟ್ಟಿ ನಡೆಯುತ್ತಿವೆ ಆದರೆ ಬೆಳವಡಿಯ ಈ ಹೈಟೆಕ್ ಲೈಬ್ರರಿ ಮಾತ್ರ ಕಣ್ಮನ ಸೆಳೆಯುವಂತಿದ್ದು ಓದುಗರನ್ನ ಕೈಬೀಸಿ ಕರೆಯುತ್ತಿರುವುದಂತೂ ಸತ್ಯ ಬ್ಯೂರ ರಿಪೋರ್ಟ್ ಸಿದ್ದಪ್ಪ ಕಂಬಾರ್ ಬ್ಯೂರೋ ರಿಪೋರ್ಟ್ ಸಿದ್ದಪ್ಪ ಕಂಬಾರ್ ಕರ್ನಾಟಕ ಸೂಪರ್ಫಾಸ್ಟ್ ನ್ಯೂಸ್ ಮಲ್ಲಮ್ಮನ ಬೆಳವಡಿ